வீட்டில் தயம்மத்து ನಮಸ್ಕಾರ ಸುಪ್ರೀಂ ಸೂರ್ಯ ರಿಫೈನ್ಡ್ ಅಂಡ್ ಕುಕಿಂಗ್ ಆಯಿಲ್ ಹಾಗೆ ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅರ್ಪಿಸುವಂತಹ ಅಟಿಲ್ ದ ಗಮ್ಮತ್ ಸೆಲೆಬ್ರಿಟಿ ಕುಕರಿ ಶೋಗೆ ಆತ್ಮೀಯ ಸ್ವಾಗತ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಮ್ಮ ಊರಿನ ಸೆಲೆಬ್ರಿಟಿಗಳು ಮಾಡಿರುವ ಅಡುಗೆಯನ್ನ ನೀವು ನೋಡಿದ್ದೀರಾ. ಹೊಸ ವರ್ಷ ಪ್ರಾರಂಭ ಆಗಿದೆ, ಇನ್ನಷ್ಟು ಹೊಸ ಹೊಸ ಅಡುಗೆಯನ್ನ ನಿಮಗೆ ತೋರಿಸೋದಕ್ಕೆ, ನಮ್ಮ ಸೆಲೆಬ್ರಿಟಿಗಳ ಪರಿಚಯವನ್ನ ಮಾಡೋದಕ್ಕೆ ಮತ್ತೆ ನಾನು ವಾಪಸ್ ಬಂದಿದ್ದೀನಿ. ಹಾಗೆ ಇವತ್ತು ನಮ್ಮ ಒಂದು ಅಡುಗೆ ಕಾರ್ಯಕ್ರಮದಲ್ಲಿ ಬರೀ ಅಡುಗೆ ಮಾತ್ರ ಅಲ್ಲ, ಒಂದು ಮ್ಯೂಸಿಕಲ್ ಜರ್ನಿ ಇರುತ್ತೆ. ಮ್ಯೂಸಿಕಲ್ ಜರ್ನಿ ಇಲ್ಲಿ ಮಾತ್ರ ಅಲ್ಲ, ಕಲಾವಿದನ ಲೈಫ್ ಅಲ್ಲಿ ಮ್ಯೂಸಿಕಲ್ ಜರ್ನಿ ಯಾವ ರೀತಿ ಸಾಗಿ ಬಂದಿದೆ, ಇನ್ನು ಮುಂದಕ್ಕೆ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ಕೂಡ ಇವತ್ತು ನಾವು ನಿಮಗೆ ತೋರಿಸ್ತೀವಿ. ಇವತ್ತು ಅದು ಎಲ್ಲವೂ ನಡೆಯೋದು ಯಾರ ಮುಖಾಂತರ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯ ಹೆಸರಾಂತ ಗಾಯಕರು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನೀವು ಅವರ ಗಾಯನವನ್ನ ಮೆಚ್ಚಿದ್ದೀರಾ, ಮತ್ತೆ ಮತ್ತೆ ಹಾಡಿ ಅಂತ ಅವರತ್ರ ಎಷ್ಟೋ ಸಲ ಕೇಳಿದ್ದೀರಾ. ಇವತ್ತು ಅದೆಲ್ಲವೂ ಕೂಡ ಇಲ್ಲಿ ನಡೆಯುತ್ತೆ. ಸೊ ಹಾಗಾದ್ರೆ ರವೀಂದ್ರ ಪ್ರಭು ಹಾಗೆ ಅವರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿ ಮೇಡಮ್ ಅವ್ರನ್ನ ವೆಲ್ಕಮ್ ಮಾಡೋಣ. ಅಟಿಲ್ ದ ಗಮ್ಮತ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್. ಹಾಗೆ ಸರ್, ನೀವು ಮನೆಯಲ್ಲಿ ಮೇಡಮ್ ಅಡುಗೆ ಮಾಡಿರ್ಬೋದು ಸರ್, ಎಷ್ಟು ವೇದಿಕೆಗಳಲ್ಲಿ ಹಾಡನ್ನು ಹಾಡಿರ್ಬೋದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಡು ಅಡುಗೆ ಎರಡೂ ಸೇರಿ ಮಿಶ್ರಣಗೊಂಡು ಇಲ್ಲಿ ಗಮ್ಮತ್ ನಡೆಯುತ್ತೆ. ಸೊ ಎಲ್ಲವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಮ್ಯೂಸಿಕಲ್ ಅಂತ ಹೇಳಿದ್ರೆ ಆ ಮ್ಯೂಸಿಕಲ್ಲಿ ಎಷ್ಟೋ ಗುಣಗಳು ಒಳಗೊಂಡಿರುವಂಥದ್ದು, ನಮ್ಮ ಕಾರ್ಯಕ್ರಮವನ್ನು ಯಾಕೆ ನಿಮ್ಮ ಒಂದು ಶ್ಲೋಕದ ಮುಖಾಂತರ ಶುರು ಮಾಡಬಾರ್ದು? ಖಂಡಿತವಾಗಿ ಸರ್, ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಾಹ್, ಕಾರ್ಯಕ್ರಮಕ್ಕೆ ಬಹಳ ಒಳ್ಳೆಯ ಅದ್ಭುತವಾದಂತಹ ಎಂಟ್ರಿಯನ್ನು ಕೊಟ್ಟು ಎಲ್ಲರನ್ನ ಆತ್ಮೀಯತೆಯಿಂದ ಸ್ವಾಗತವನ್ನ ಕೂಡ ಮಾಡಿದ್ದಾರೆ. ಇವತ್ತು ನೀವು ಮಾಡುವಂತಹ ಅಡುಗೆ ಯಾವುದು ಅಂತ ಕೇಳುವಂತಹ ಸಮಯ, ಏನನ್ನ ಮಾಡ್ತಾ ಇದ್ದೀರಾ, ಯಾವ ರೀತಿ ಅದನ್ನ ಪ್ರಿಪೇರ್ ಮಾಡ್ತೀರಾ, ಅದರ ವಿಶೇಷತೆ ಏನು, ಎಲ್ಲವನ್ನ ಕೂಡ ಈಗ ನೀವು ವಿವರಿಸಬೇಕು. ಕೊಡ್ತಾ ಇದ್ದೀರಾ ಸುರ್ಣಕೂಟ್ ಅಂತ ಹೇಳಿ. ಸುರ್ಣಕೂಟ್, ಹೌದು. ನಾನು ಮೊದಲನೇ ಬಾರಿ ಕೇಳ್ತಾ ಇರೋದು, ಈ ಹೆಸರಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು ಅಂತ ಅನ್ಸುತ್ತೆ. ಈ ಸುರ್ಣಕೂಟ್ ಅಂದ್ರೆ ಏನು? ಸುವರ್ಣ ಗೆಡ್ಡೆಯನ್ನು ಮಾಡುವಂತಹ ಒಂದು ವಿಶೇಷವಾದಂತಹ ಎಕ್ಸ್ಕ್ಲೂಸಿವ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಸಮಾಜದಲ್ಲಿ ಮಾಡುವಂತಹ ಒಂದು ಅತ್ಯಂತ ರುಚಿಕರವಾದಂತಹ ಒಂದು ಅಡುಗೆ ಅಂತ ಹೇಳ್ಬೋದು ಇದನ್ನು. ಅದನ್ನ ನನ್ನ ಹೆಂಡತಿ ಬಹಳ ಚೆನ್ನಾಗಿ ಮಾಡ್ತಾಳೆ, ಅದಕ್ಕೆ ನಾನೇ ಸಿಲೆಕ್ಟ್ ಮಾಡಿದಂತ ಒಂದು ಡಿಶ್ ಅದು ಇವತ್ತಿನ ಪ್ರೋಗ್ರಾಮ್ಗೆ ವಿಶೇಷವಾಗಿ. ಸೊ ನಿಮಗೆ ಇವತ್ತು ನಿಮಗೂ ಅದು ಕಲಿಯುವಂತ ಸಮಯ, ನಮ್ಮ ವೀಕ್ಷಕರಿಗೂ ಅದನ್ನ ಕಲಿಯುವಂತ ಸಮಯ. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ನಮ್ಮ ಸುರ್ಣ ಕೂಟು ಯಾವ ರೀತಿ ಅದನ್ನ ಮಾಡೋದು ಅಂತ. ಶುರು ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಏನೆಲ್ಲ ಬಳಸ್ತಾ ಇದ್ದೀರಾ ಅದನ್ನ ಸ್ವಲ್ಪ ವಿವರಿಸಿ ಮೇಡಮ್. ಸುರ್ಣಗೆಡ್ಡೆ, ತೆಂಗಿನಕಾಯಿ ತುರಿ, ಮೆಣಸು, ಹುಳಿ, ಕೊತ್ತಂಬರಿ, ಸಾಸಿವೆ, ಮೆತ್ತೆ, ಉಪ್ಪು, ಎಣ್ಣೆ. ಎಣ್ಣೆ ನಮ್ಮ ಸೂರ್ಯ ರಿಫೈನ್ಡ್ ಕುಕಿಂಗ್ ಆಯಿಲ್ ಯೂಸ್ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪದಾರ್ಥಗಳು ಏನು, ಏನು ಬಳಸಿ ಇದನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಾಗಿದೆ. ಇವ್ರು ಈಗಲೇ ಹೇಳಿದ್ರು ಅಡುಗೆಯನ್ನ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ಇದು ಅವರ ಫೇವ್ರೆಟ್ ಡಿಶ್ ಅಂತ. ಅದೇ ರೀತಿ ಸರ್, ನಿಮ್ಮ ಬಗ್ಗೆ ಇನ್ನಷ್ಟು ತಿಳಿಯೋದಕ್ಕೆ ನಮಗೂ ಕೂಡ ಕುತೂಹಲ ಇದೆ. ಹಲವಾರು ವೇದಿಕೆಗಳಲ್ಲಿ ನೀವು ಕಾರ್ಯಕ್ರಮ ಕೊಟ್ಟಿದ್ದೀರ, ಅದೆಷ್ಟೋ ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದೀರ. ಆದ್ರೆ ಇಲ್ಲಿ ಈಗ ತಾನೇ ನಮ್ಮ ವೀಕ್ಷಕರು ಇನ್ನೂ ಕೇಳುವಂತ ಪ್ರಶ್ನೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಎಲ್ಲಿ ಹುಟ್ಟಿದ್ರಿ, ಯಾವ ರೀತಿ ಬೆಳೆದ್ರಿ, ನಿಮ್ಮ ಸಂಗೀತಾಭ್ಯಾಸ ಎಲ್ಲಿ ಶುರುವಾಯ್ತು, ಇದೆಲ್ಲವನ್ನು ಕೂಡ ನಮಗೂ ಹಾಗೆ ನಮ್ಮ ವೀಕ್ಷಕರು ವಿವರಿಸಿ ಸರ್. ಖಂಡಿತವಾಗಿ, ನಾನು ಹುಟ್ಟಿ ಬೆಳೆದಂತ ಊರು ಮುಲ್ಕಿ ಅಂತ, ಈಗಲೂ ನಾನು ಅಲ್ಲೇ ವಾಸ ಮಾಡ್ತಾ ಇದ್ದೇನೆ. ಸಂಗೀತ ಅಭ್ಯಾಸ ನನಗೆ ಸಂಗೀತದ ಅಯ್ಯಿ ಹೇಳಿಕೊಟ್ಟವರು ನಮ್ಮ ಉಡುಪಿ ವಾಸುದೇವ ಭಟ್. ಅವರು ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಇರುವಾಗ ಅವರು ನಮಗೆ ಸಂಗೀತದ ಗುರುಗಳಾಗಿದ್ದರು, ನನ್ನ ಪ್ರಥಮ ಗುರು ಅವರು ಅಂತ ಹೇಳ್ಬೋದು. ಅದರ ನಂತರ ಅವರ ಒಂದು ವಿಶೇಷವಾದಂಥ ಮುತುವರ್ಜಿಯಿಂದ, ನೀನು ಚೆನ್ನಾಗಿ ಹಾಡ್ತೀಯಪ್ಪ, ಒಳ್ಳೆಯ ನೀನು ಪ್ರಾಕ್ಟೀಸ್ ಮಾಡು ಹಾಗೆ ಹೀಗೆ ಅಂತ, ಅದನ್ನು ನಾನು ಅವರ ಮಾತುಗಳನ್ನು ಕೇಳಿಕೊಂಡು ಅವರ ಹತ್ರ ಸ್ವಲ್ಪ ಸಂಗೀತ ಕಲಿತು ಅದನ್ನು ನಾನು ಮುಂದುವರಿಸಿದೆ. ಮತ್ತೆ ಮೊದಲನೇದಾಗಿ ನಾನು ಈ ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದು ಭಜನೆಯ ಮೂಲಕ. ಚಿಕ್ಕಂದಿನಿಂದ ನನ್ನ ಅಜ್ಜಿ ನನ್ನ ಅಜ್ಜ ಅವರೆಲ್ಲ ಹೇಳ್ಕೊಡ್ತಾ ಇದ್ರು ಭಜನೆ ಮಾಡಬೇಕು ಸಂಜೆ ಅಂತ. ಆ ಭಜನೆಯ ಒಂದು ವೇದಿಕೆಯಿಂದ ನಾನು ಬಂದ ಒಂದು ಕಲಾವಿದ. ತದನಂತರ ನನ್ನ ಅಜ್ಜಿ ಎಷ್ಟು ಫಾರ್ವರ್ಡ್ ಇದ್ದಿನ ಆ ಕಾಲದಲ್ಲಿ, ಮಗು ನೀನು ಬೇರೆ ಬೇರೆ ರೀತಿಯ
ಗೀತೆಗಳನ್ನು ಹಾಡುವಂತ ಪ್ರಯತ್ನವನ್ನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಒಂದು ಮಾತ್ರ ಅಲ್ಲ ತಗೊಂಡಲ್ಲ, ಅದು ನಿಮಗೆ ಅದರಲ್ಲೇ ಒಳ್ಳೇದಾಗ್ತದೆ ಮುಂದೆ ಅಂತ ಅವರು ನನಗೆ ಆಶೀರ್ವಾದ ಮಾಡಿದರು. ಸೊ ಅವರು ತುಂಬ ವಿಷಯಗಳನ್ನು ಅವರು ಕೊಡ್ತಿದ್ರು ಆ ಕಾಲದಲ್ಲಿ. ಸುಮಾರು ನನಗೆ ಆಗ ಒಂದು ಬುದ್ಧಿ ತಿಳಿದಂಥ ಒಂದು 7-8 ವರ್ಷ ಇರ್ಬೋದು. ಆಗಲೇ ಅವರು ಹೇಳ್ತಾ ಇದ್ರು, ನೀನು ಹಾಡು ಹೇಳ್ತೀಯಲ್ಲ ಮಗು, ಸ್ವಲ್ಪ ಪರ್ಫಾರ್ಮೆನ್ಸ್ ಥರ, ಅಂದರೆ ಸ್ವಲ್ಪ ಕಾಲಿ ನಿಂತು ಹಾಡೋದಲ್ಲ, ಸ್ವಲ್ಪ ಏನಾದರೂ ಅದನ್ನು ನೀನು ಪರ್ಫಾರ್ಮ್ ಮಾಡುವಾಗ ನಿನ್ನ ಮುಖದಲ್ಲಿನ ಒಂದು ಭಾವನೆ ಅದು ಜನರಿಗೆ ತಿಳಿಯುವ ಹಾಗೆ ಮಾಡಬೇಕು, ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಬೇಕು ಅಂತ ನನ್ನ ಅಜ್ಜಿ ಆ ಕಾಲದಲ್ಲಿ ಹೇಳುತ್ತಿದ್ದದು. ಈಗ ನನಗೆ ನೆನಪಿಗೆ ಬರ್ತಾ ಇದೆ. ಆ ಕಾಲದಲ್ಲಿ ಅದೆಲ್ಲ ಸ್ವಲ್ಪ ಸಂಗೀತ ಅಂತ ಹೇಳಿದರೆ ಸಂಪ್ರದಾಯಸ್ಥರ ಒಂದು ಫೀಲ್ಡ್ ಆಗಿತ್ತು, ಕಟ್ಟುಬದ್ಧವಾದಂತಹ. ಆದರೆ ಅದು ಮಾಡು ಸರಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಇವಾಗ ನೋಡಿದರೆ ಪರ್ಫಾರ್ಮರ್ ಆಗಿ ಯಾರು ಬರ್ತಾ ಇದ್ದಾರೆ ಕ್ಷೇತ್ರಕ್ಕೆ ಅವರಿಗೆ ಇನ್ನೂ ಕೂಡ ಬೆಲೆ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ. ಸೊ ಅವರ ಅಜ್ಜಿ ಹೇಳಿದ ಮಾತು ಸರಿ ಅಂತ ನನಗೆ ಈಗ ಅನಿಸ್ತಾ ಇದೆ. ಕಡೆಗೆ ಸೆಕೆಂಡ್ ಬಿಕಾಮ್ನಲ್ಲಿ ನನಗೆ ಒಂದು ವಿಶೇಷ ಏನಂತ ಹೇಳಿದ್ರೆ, ಶೃಂಗೇರಿಯಲ್ಲಿ ನಮ್ಮ ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ ಆಯಿತು. ಮಾಹೆ ಅಂದರೆ ಮಣಿಪಾಲ್ ಎಜುಕೇಷನ್ ಆಫ್ ಜನರಲ್ ಎಜುಕೇಷನ್ ಅಂತ ಒಂದು ಇದಿದೆ ಸಂಸ್ಥೆ, ಅದ್ರೂ ತುಂಬ ಕಾಲೇಜಸ್ಗಳು ಅದರ ಅಂಡರಲ್ಲಿ ಬರ್ತದೆ. ಸುಮಾರು 30 ಕಾಲೇಜಿನಿಂದ ಕಾಂಪಿಟೇಟರ್ಸ್ ಎಲ್ಲ ಬಂದಿದ್ರು. ಶೃಂಗೇರಿ ಜಗದ್ಗುರು ಚಂದ್ರಶೇಖರ ಭಾರತಿ ಕಾಲೇಜ್ ಅಂತ, ನಾನಲ್ಲಿ ಕಾಂಪಿಟೇಷನ್ಗೆ ಹೋಗಿದ್ದೆ. ಆ ಕಾಂಪಿಟೇಷನ್ಗೆ ಶೃಂಗೇರಿಗೆ ಹೋಗುದೇ ಅಂತಲೇ ಗೊತ್ತಿರಲಿಲ್ಲ ನಮ್ಗೆ ಅವಾಗ. ಆದರೂ ಮನೆಯಲ್ಲಿ ಕಾಡಿ ಬೇಡಿ ತಂದೆ ಹತ್ರ, ಬಹಳ ಕಷ್ಟದ ಪರಿಸ್ಥಿತಿ ಅವಾಗ, ತಂದೆ ಹತ್ರ ಎಲ್ಲ ಹಣ ಎಲ್ಲ ತಗೊಂಡು ಹೇಗಾದರೂ ಶೃಂಗೇರಿಗೆ ಹೋಗಿ ಅಲ್ಲಿ ಭಾವಗೀತೆ ಮತ್ತು ಜನಪದ ಗೀತೆಯಲ್ಲಿ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನ ಸಿಕ್ತು. ವೆರಿ ನೈಸ್. ನಾನು ಆಗಲೇ ನಾನು ಡಿಸೈಡ್ ಮಾಡಿದೆ, ತಾಯಿ ಶಾರದೆಯಲ್ಲಿ ಹೋಗಿ ಬೇಡಿಕೊಂಡೆ, ನನ್ನ ಸರ್ಟಿಫಿಕೇಟನ್ನು ನನ್ನ ಕಪ್ಪನ್ನು ಇವತ್ತಿಗೂ ಇದೆ ಅದು ನನ್ನ ಹತ್ರ, ಅದನ್ನು ಅವಳ ಪಾದದಲ್ಲಿ ತಲದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿದೆ, ತಾಯಿ ನನಗೆ ಇದೇ ನಿಜವಾದ ಒಂದು ದಾರಿ ಅಂತ ತೋರ್ತಾ ಇದೆ, ನೀನು ನನ್ನನ್ನು ಆಶೀರ್ವದಿಸಬೇಕು ಅಂತೇಳಿ ಅಲ್ಲಿ ನಮಸ್ಕಾರ ಮಾಡಿ ಬಂದೆ. ಅದರ ನಂತರ ಹಿಂದೆ ನೋಡಲಿಲ್ಲ, ದೇವ್ರದಯದಿಂದ ಇಷ್ಟು ದೂರ ಸಂಗೀತದ ಒಂದು ಕ್ಷೇತ್ರದಲ್ಲಿ ಕ್ರಮಿಸಿದ್ದೆ. ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ. ಹೌದಲ್ವಾ? 1 ಲೀಟರ್ ತೆಂಗಿನೆಣ್ಣೆ ಕೊಡಿ, ಅದು ಕೂಡ ಸೂರ್ಯ ತೆಂಗಿನೆಣ್ಣೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ, ನೀವು